99%ರಷ್ಟು ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡಲು ವಿಜ್ಞಾನಿಗಳು ಹೊಸ ವಿಧಾನವನ್ನ ಕಂಡುಕೊಂಡಿದ್ದಾರೆ. ಸಂಶೋಧನೆಯು ಆರಂಭಿಕ ಹಂತದಲ್ಲಿರುವಾಗ ಭರವಸೆಯ ಫಲಿತಾಂಶಗಳು ಆಕ್ರಮಣಶೀಲವಲ್ಲದ ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಹೊಸ ಸಾಧ್ಯತೆಗಳನ್ನು ತೆರೆಯುತ್ತೆ. ವಿಜ್ಞಾನಿಗಳು ಈ ಬಯೋಮೆಕಾನಿಕಲ್ ತಂತ್ರದ ಸಂಭಾವ್ಯ ಅನ್ವಯಗಳ ಬಗ್ಗೆ ಆಶಾವಾದಿಯಾಗಿದ್ದಾರೆ. ಹಾಗೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈ ಕ್ರಾಂತಿಕಾರಿ ವಿಧಾನವನ್ನ ಮುನ್ನಡೆಸಲು ಇದೇ ರೀತಿಯ ಸಾಮರ್ಥ್ಯಗಳನ್ನ ಹೊಂದಿರುವ ಇತರ ಅಣುಗಳನ್ನ ಸಕ್ರಿಯವಾಗಿ ಅನ್ವೇಷಿಸ್ತಾ ಇದ್ದಾರೆ. ಆಂಡ್ವಿಕ್ ಜಾಕ್ ಹ್ಯಾಮರ್ ಗಳಂತಹ ಕಾರ್ಯನಿರ್ವಹಿಸುವ ಅಮ್ಯೂನೋಸ್ಟಿಕ್ ಅಣುಗಳನ್ನ ಬಳಸಿಕೊಂಡು ಕ್ಯಾನ್ಸರ್ ಕೋಶಗಳನ್ನ ಎದುರಿಸಲು ವಿಜ್ಞಾನಿಗಳು ಒಂದು ಅದ್ಭುತ ವಿಧಾನವನ್ನ ಅನಾವರಣಗೊಳಿಸಿದ್ದಾರೆ. ಬಯೋ ಇಮೇಜಿಂಗ್ ನಲ್ಲಿ ಸಿಂಥೆಟಿಕ್ ಡೈಗಳಾಗಿ ಸಾಮಾನ್ಯವಾಗಿ ಬಳಸಲಾಗುವ ಈ ಅಣುಗಳು ಹತ್ತಿರದ ಅತಿಗೆಂಪು ಬೆಳಕಿನಿಂದ ಸಕ್ರಿಯಗೊಳಿಸಿದಾಗ ಕ್ಯಾನ್ಸರ್ ಜೀವಕೋಶದ ಪೊರೆಗಳನ್ನ ಕೆಡವಲು ಅಸಾಧಾರಣ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುತ್ತೆ. ರೈಸ್ ವಿಶ್ವವಿದ್ಯಾಲಯದ ಈ ತಂತ್ರವನ್ನ ಹೊಸ ಪೀಳಿಗೆಯ ಆಣ್ವಿಕ್ ಅಂತ್ರಗಳು ವಿವರಿಸುತ್ತೆ. ಅವರ ಪೂರ್ವವರ್ತಿಗಳಾಗಿ ವಿಭಿನ್ನವಾಗಿ ಹಾಗೆ ಆಣ್ವಿಕ್ ಜಾಕ್ ಹ್ಯಾಮರ್ಗಳು ಯಾಂತ್ರಿಕ ಚಲನೆಯನ್ನ ಮಿಲಿಯನ್ ಪಟ್ಟು ಹೆಚ್ಚು ವೇಗವಾಗಿ ಪ್ರದರ್ಶಿಸುತ್ತೆ ಮತ್ತು ಅತಿಗೆಂಪು ಬೆಳಕಿನಿಂದ ಪ್ರಚೋದಿಸಬಹುದು. ಇದು ದೇಹಕ್ಕೆ ಆಳವಾದ ನುಗ್ಗುವಿಕೆಯನ್ನ ಅನುಮತಿಸುತ್ತೆ. ಈ ಆವಿಷ್ಕಾರದ ಸಂಭಾವ್ಯ ಪರಿಣಾಮವು ಅಗಾಧವಾಗಿದೆ. ವಿಶೇಷವಾಗಿ ಮೂಳೆಗಳು ಮತ್ತು ಅಂಗಗಳಲ್ಲಿನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಆಕ್ರಮಣಕಾರಿ ಶಸ್ತ್ರಚಿಕಿತ್ಸೆಗಳ ಅಗತ್ಯವನ್ನ ಸಮರ್ಥವಾಗಿ ಇದು ತೆಗೆದುಹಾಕುತ್ತೆ. ಕ್ಯಾನ್ಸರ್ ಕೋಶಗಳನ್ನ ನಾಶಪಡಿಸುವಲ್ಲಿ ಪ್ರಭಾವಶಾಲಿಯಾಗಿ 99%ರಷ್ಟು ಯಶಸ್ಸಿನ ಪ್ರಮಾಣವನ್ನ ಇದು ಪ್ರದರ್ಶಿಸಿತ್ತು. ಜೀವಂತ ಜೀವಿಗಳಿಗೆ ಪರಿವರ್ತನೆ ವಿಧಾನವನ್ನ ಮೆಮೂವ ಗಡ್ಡೆಗಳೊಂದಿಗೆ ಇಲಿಗಳ ಮೇಲೆ ಪರಿಶೀಲಿಸಲಾಯಿತು. ಇದರ ಪರಿಣಾಮವಾಗಿ ಅರ್ಧದಷ್ಟು ಪ್ರಾಣಿಗಳು ಕ್ಯಾನ್ಸರ್ ಮುಕ್ತವಾಗಿರುತ್ತೆ. ಇನ್ನು ಸಂಶೋಧನೆಯು ಆರಂಭಿಕ ಹಂತದಲ್ಲಿರುವಾಗ ಭರವಸೆಯ ಫಲಿತಾಂಶವು ಆಕ್ರಮಣಶೀಲವಲ್ಲದ ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಹೊಸ ಸಾಧ್ಯತೆಗಳನ್ನ ತೆರೆಯುತ್ತೆ. ವಿಜ್ಞಾನಿಗಳು ಈ ಬಯೋಮೆಕಾನಿಕಲ್ ತಂತ್ರದ ಸಂಭಾವ್ಯ ಅನ್ವಯಗಳ ಬಗ್ಗೆ ಆಶಾವಾದಿಯಾಗಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈ ಕ್ರಾಂತಿಕಾರಿ ವಿಧಾನವನ್ನ ಮುನ್ನಡೆಸಲು ಇದೇ ರೀತಿಯ ಸಾಮರ್ಥ್ಯಗಳನ್ನ ಹೊಂದಿರುವ ಇತರ ಅಣುಗಳನ್ನ ಸಕ್ರಿಯವಾಗಿ ಅನ್ವೇಷಿಸ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.